ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬಿಹಾರ ಗೋವಾ ಮೇಲೆ ಕರ್ನಾಟಕ ರಾಜಕೀಯದ ಛಾಯೆ ಆವರಿಸಿದೆ. ದೊಡ್ಡ ಪಕ್ಷಕ್ಕೆ ಸರ್ಕಾರ ರಚನೆ ಅವಕಾಶ ಕೊಡುವಂತೆ ಇದೀಗ ಗೋವಾದಲ್ಲಿ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಗೋವಾದಲ್ಲಿ ಸರ್ಕಾರ ರಚನೆಗೆ ವಿಪಕ್ಷ ಕಾಂಗ್ರೆಸ್ ಕಸರತ್ತನ್ನ ಮಾಡ್ತಾ ಇದೆ. ರಾಜ್ಯಪಾಲರ ಮುಂದೆ ಪರೇಡ್ ನಡೆಸಲು ಶಾಸಕರು ಸಜ್ಜಾಗಿದ್ದಾರೆ. ಬಿಹಾರದಲ್ಲಿ ಆರ್ಜೆಡಿಯಿಂದಲೂ ಸರ್ಕಾರ ರಚನೆ ಅವಕಾಶಕ್ಕೆ ಆಗ್ರಹವನ್ನ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಸಹಜವಾದಂತ ಒಂದು ಪ್ರಕ್ರಿಯೆ. ಅತಿ ದೊಡ್ಡ ಪಕ್ಷಕ್ಕೆ ನೀವು ಕಾಲ್ ಮಾಡ್ತೀರಾ ಅನ್ನೋದಾದ್ರೆ ಬಿಹಾರ ಮತ್ತು ಗೋವಾದಲ್ಲೂ ಕೂಡ ಅದನ್ನೇ ಮಾಡಬೇಕಾಗಿತ್ತು. ಅಲ್ಲೊಂದು ನ್ಯಾಯ, ಕರ್ನಾಟಕದಲ್ಲೊಂದು ನ್ಯಾಯ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದು ಬಿಹಾರ ಮತ್ತು ಗೋವಾದಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವ ಪಕ್ಷಗಳ ಒಂದು ಪ್ರಶ್ನೆಯಾಗಿರುವಂಥದ್ದು. ಆದರೆ ಈಗ ಏನು ಮಾಡುತ್ತೆ ಅನ್ನುವಂಥ ಒಂದು ಕುತೂಹಲ ಮನೆ ಮಾಡಿದೆ. ಈಗ ರಾಜ್ಯಪಾಲರ ಮೇಲೆ ಈ ಒಂದು ವಿಚಾರವನ್ನು, ಕರ್ನಾಟಕ ರಾಜಕೀಯದ ವಿಚಾರವನ್ನು ಇಟ್ಕೊಂಡು ಒತ್ತಡ ಹೇರುವಂಥ ಒಂದು ತಂತ್ರವನ್ನು ಅಲ್ಲಿಯ ಪಕ್ಷಗಳು ಅನುಸರಿಸ್ತಾವೆ. ಗೋವಾದಲ್ಲಿ ಕಾಂಗ್ರೆಸ್ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಈಗ ಬಹುಶಃ ಮೋದಿ ನೇತೃತ್ವದ ಸರ್ಕಾರದ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ, ಒಂದು ರಾಜ್ಯದ ಅಧಿಕಾರಕ್ಕೆ ಅಧಿಕಾರವನ್ನು ಹಿಡಿಯುವ ಸಲುವಾಗಿ ಎರಡು ಮೂರು ರಾಜ್ಯಗಳನ್ನು ಬಿಟ್ಟುಕೊಡುವಂಥ ಒಂದು ಪರಿಸ್ಥಿತಿ ಬರುತ್ತಾ ಅನ್ನುವಂಥದ್ದು. ಆದರೆ ಈಗ ರಾಜಭವನ ಅಥವಾ ರಾಜ್ಯಪಾಲರು ಯಾವ ರೀತಿಯಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡಬೇಕಾಗತ್ತೆ. ಹಾಗೆ ಸಂವಿಧಾನದಲ್ಲಿ ಒಂದನ್ನು ಉಲ್ಲೇಖ ಮಾಡಲಾಗಿದೆ ಅಂದರೆ ಇದು ರಾಜ್ಯಪಾಲರ ವಿವೇಚನೆಗೆ ಬಿಟ್ಟದ್ದು ಅನ್ನುವಂಥ ಒಂದು ವಿಚಾರ ಇರುವಂಥದ್ದು. ಅಂದರೆ ಕರ್ನಾಟಕ ರಾಜ್ಯಪಾಲರ ವಿವೇಚನೆ ಹೇಳುವಂಥ ಅಂಶ ಏನಿದೆ ಅದನ್ನೇ ಬಿಹಾರ ರಾಜ್ಯಪಾಲರು ಅಥವಾ ಗೋವಾ ರಾಜ್ಯಪಾಲರು ಹೇಳಬೇಕು ಅನ್ನುವಂಥದ್ದೇನೂ ಇಲ್ಲ. ಇದು ರಾಜ್ಯಪಾಲರ ವಿವೇಚನೆಗೆ ಬಿಟ್ಟದ್ದು ಅನ್ನುವಂಥ ವಿಚಾರ ಇಲ್ಲಿ ಪ್ರಮುಖವಾಗುತ್ತೇನೋ ಅನ್ನುವಂಥದ್ದು.